ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಸ್ಕೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ರಮ್ಮಿ ಹೇಗೆ ಆಡುವುದು, ಅದರ ಬೇಸಿಕ್ ರೂಲ್ಸ್ಗಳೇನು, ಟಿಪ್ಸ್ಗಳು ಏನು ತಿಳಿದುಕೊಳ್ತಾ ಹೋಗೋಣ. ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತವೆ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ಸೊ ಹೋದ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೆ ಬೇಸಿಕ್ ರೂಲ್ಸ್ಗಳೇನು, ಪ್ಯೂರ್ ಸಿಕ್ವೆನ್ಸ್ ಅಂದ್ರೇನು, ಇಂಪ್ಯೂರ್ ಸಿಕ್ವೆನ್ಸ್ ಅಂದ್ರೇನು. ಈ ವಿಡಿಯೋದಲ್ಲಿ ಅದು ಮುಂದುವರೆದ ಭಾಗವನ್ನು ತಿಳ್ಕೊಳ್ಳೋಣ. ಈ ಒಂದು ವಿಡಿಯೋದಲ್ಲಿ ಹಾರ್ಟು, ಡೈಮಂಡು, ಕ್ಲಬ್ಬು, ಸ್ಪೇಡ್ ಇವುಗಳ ಚಿತ್ರಗಳ ಸಹಿತ ಅದರ ಹೆಸರು ಕೊಟ್ಟಿದ್ದಾರೆ. ಇದಕ್ಕೆ ಹಾರ್ಟ್ ಅಂತಾರೆ, ಇದಕ್ಕೆ ಡೈಮಂಡ್ ಅಂತಾರೆ, ಇದಕ್ಕೆ ಕ್ಲಬ್ ಅಥವಾ ಕ್ಲಾವರ್ ಅಂತಾರೆ, ಈ ಸ್ಪೇಡ್ ಅಥವಾ ಎಕ್ಕ ಅಂತಾರೆ. ಇವು ನಾಲ್ಕು ಕಾರ್ಸ್ಗಳು ಇರ್ತವೆ ಇದರಲ್ಲಿ ಒಂದು ಸಟ್ಟಲ್ಲಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ಸ್ಪೆಟ್ಟಲ್ಲಿ 2, 3, 4, 5 ರನ್ನಿಂಗ್ ಕಾರ್ಸ್ಗಳು ಹೇಳಿದ್ದೆ ಹೋದ ವಿಡಿಯೋದಲ್ಲಿ. ಅದೇ ರೀತಿಯಲ್ಲಿ 2, 3, 4, 5, 6, 7, 8, 9, 10, 11 ಜಾಗದಲ್ಲಿ ಜಾಕ್ ಇದೆ, 12ಲ್ಲಿ ಕ್ವೀನ್ ಇದೆ, ಕಿಂಗ್ ಇದೆ, ಎಕ್ಕ ಇದೆ. ಟೋಟಲಾಗಿ 13 ಒಂದು ಚಿತ್ರ 13 ಕಾರ್ಡ್ಗಳು ಹೊಂದಿರ್ತವೆ. ಈಗ ಡೈಮಂಡ್ ಆದರೆ ಡೈಮಂಡ್ 13 ಕಾರ್ಡ್ ಇರ್ತವೆ, ಕಲಾವರ ಆದರೆ ಕಲಾವರ 13 ಕಾರ್ಡ್ ಇರ್ತವೆ, ಹಾರ್ಟ್ ಆದರೆ ಹಾರ್ಟ್ 13 ಕಾರ್ಡ್ಗಳಿರ್ತವೆ. ಈ ರೀತಿಯಾಗಿ 4 ಚಿತ್ರಗಳು 13 ಕಾರ್ಡ್ಗಳಾಗಿರ್ತವೆ. ಟೋಟಲ್ಲಾಗಿ ಇರುವ 52 ಕಾರ್ಡ್ ಆಗ್ತವೆ, 13 ನಕಲೆ 52. ಒಂದು ಡಕ್ಕಲ್ಲಿ 52 ಕಾರ್ಡ್ಗಳಿರ್ತವೆ, 2 ಜೋಕರ್ ಆಗಿರ್ತವೆ. ಮತ್ತು ಪ್ಯೂರ್ ಸಿಕ್ವೆನ್ಸ್, ಈಗಾಗಲೇ ಹೇಳೋರ ಹಾಗೆ ಪ್ಯೂರ್ ಸಿಕ್ವೆನ್ಸ್ ಅಂತಂದರೆ 3 ಅಥವಾ 3ಕ್ಕಿಂತ ಹೆಚ್ಚು ರನ್ನಿಂಗ್ ಕಾರ್ಡ್ಸ್ಗಳಾಗಿದ್ದು ಸೇಮ್ ಚಿತ್ರಗಳಾಗಿರಬೇಕು. ಈಗ ಹಾರ್ಟ್ ಅಂದರೆ ಹಾರ್ಟ್ ಆಗಿರಬೇಕು, ಡೈಮಂಡ್ ಅಂದರೆ ಡೈಮಂಡು, ಕಳವರ ಅಂದರೆ ಕಳವರ. ಈ ರೀತಿಯಾಗಿದ್ದರೆ ಅದನ್ನು ಪ್ಯೂರ್ ಸಿಕ್ವೆನ್ಸ್ ಅಂತ ಕರೀತಾರೆ. ಇಂಪ್ಯೂರ್ ಸಿಕ್ವೆನ್ಸ್ ಅಂತಂದರೆ ಇದು ಕ್ಯೂನ್ ಅಂತಂದರೆ ಜೋಕರ್ ಅಂತ ಅಂದ್ಕೊಂಡಿವೆ, ಅಂದರೆ ಡಿಪ್ ಹಿಂದ್ಗಡೆ ಕ್ವೀನ್ ಬಿದ್ದಿರ್ತದೆ ಅದು ಜೋಕರ್ ಅಂತ ನಾವು ಪರಿಗಣಿಸ್ತೇವೆ. 5, 6, 6 ಜಾಗದಲ್ಲಿ ಜೋಕರ್ ಹಾಕ್ಕೊಂಡರೆ, 7, 8, 9 ಜಾಗದಲ್ಲಿ ರಿಯಲ್ ಜೋಕರ್ ಹಾಕ್ಕೊಂಡಿದ್ದಾರೆ. ಇದು ಇಂಪ್ಯೂರ್ ಸಿಕ್ವೆನ್ಸು. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಇದು ಡಕ್ ಹಿಂದ್ಗಡೆ 7 ಅಂತ ಬಿದ್ದಿದೆ, ಅದನ್ನು ನಾವು ಜೋಕರ್ ಅಂತ ತೆಗೆದುಕೊಳ್ಬೇಕು. ಇಲ್ಲಿ 3, 4, 5, 6 ಇದೆ ಎಲ್ಲ ಅದು ಪ್ಯೂರ್ ಸಿಕ್ವೆನ್ಸ್ ಆಗುತ್ತೆ, ಯಾಕಂದರೆ ರನ್ನಿಂಗ್ ಕಾರ್ಡ್ಸ್ಗಳಾದವೆ ಮತ್ತು ಸೇಮ್ ಚಿತ್ರಗಳಿವೆ, ಅದು ಪ್ಯೂರ್ ಸಿಕ್ವೆನ್ಸ್ ಆಗುತ್ತೆ. ಇಲ್ಲಿ ಇಂಪ್ಯೂರ್ ಸಿಕ್ವೆನ್ಸ್ ಇದೆ, ಯಾಕಂದರೆ ಜಾಕ್, ಕ್ವೀನ್, ಕಿಂಗ್, ಕಿಂಗ್ ಜಾಗದಲ್ಲೇ ಈ ಒಂದು ಜೋಕರ್ ಅನ್ನು ತೆಗೆದುಕೊಂಡಿದ್ದಾರೆ. ಡಿಪ್ಪಲ್ಲಿ ಡಿಪ್ ಹಿಂದ್ಗಡೆ ಬಿದ್ದಿರುವಂಥ ಜೋಕರನ್ನು ತೆಗೆದುಕೊಂಡಿದ್ದಾರೆ, ಅದು ಜಾಕ್, ಕ್ವೀನ್, ಕಿಂಗ್ ಆಗಿ. ಮತ್ತು ಸೆಟ್ಟು, ಸೆಟ್ ಅಂತಂದು ಹೇಳಿದ್ದೆ ನಿಮಗಾಗಲೇ, ಒಂದೇ ರೀತಿ ಫೇಸ್ ವ್ಯಾಲ್ಯೂ ಇರಬೇಕು, ಡಿಫ್ರೆಂಟ್ ಚಿತ್ರಗಳಿರಬೇಕು. ಅದೇ ಇಲ್ಲಿ ಕ್ವೀನ್, ಕ್ವೀನ್, ಕ್ವೀನ್ ಒಂದೇ ಫೇಸ್ ವ್ಯಾಲ್ಯೂ ಅದವೆ, ಕಳಾವರ, ಡೈಮಂಡ್, ಇಸ್ಪೆಟ್ ಮೂರು ಡಿಫ್ರೆಂಟ್ ಚಿತ್ರಗಳು, ಅದನ್ನು ಇದು ಒಂದು ಸೆಟ್ ಆಗಿದೆ, ವ್ಯಾಲಿಡ್ ಸೆಟ್. ಇನ್ನೊಂದು ಸೆಟ್ ಇದೆ ಅಲ್ಲಿ 9, 9 ಸೇಮ್ ಫೇಸ್ ವ್ಯಾಲ್ಯೂ ಇದೆ, ಡಿಫ್ರೆಂಟ್ ಚಿತ್ರಗಳಿದೆ. ಇದೊಂದು ಕಂಪ್ಲೀಟಾಗಿ ರಮ್ಮಿ. ಈ ರೀತಿ ನೀವು ಮಾಡಿದ್ದೆ ಆದಲ್ಲಿ, ಆಟ ಓಡೋವಾಗ ಈ ರೀತಿ ಮಾಡಿದ್ದೆ ಆದಲ್ಲಿ ಇದು ನೀವು ವಿನ್ ಆಗ್ತೀರ. ಒಂದು ಪ್ಯೂರ್ ಸಿಕ್ವೆನ್ಸ್ ಇರಬೇಕು, ಒಂದು ಇಂಪ್ಯೂರ್ ಸಿಕ್ವೆನ್ಸ್ ಇರಬೇಕು, ರಿಮೈನಿಂಗ್ ಸೆಟ್ ಅಥವಾ ಸಿಕ್ವೆನ್ಸ್ ಇದ್ದರೆ ಆಯಿತು, ಒಂದು ಗೇಮ್ ಕಂಪ್ಲೀಟ್ ಆದಂಗೆ. ಇಲ್ಲಿ ಕೂಡ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ, ಇಲ್ಲಿ ಯಾವುದನ್ನು ಹಾಕ್ಬೇಕಂತ ಗೊತ್ತಾಗುತ್ತೆ ನಮಗೆ. ಇದು ಕ್ವೀನ್, ಕಿಂಗ್, ಎಕ್ಕ, ಇದು ಕೂಡ ಪ್ಯೂರ್ ಸಿಕ್ವೆನ್ಸು. 2, 3, 4, 5 ಇದು ಕೂಡ ಪ್ಯೂರ್ ಸಿಕ್ವೆನ್ಸು. 3, 4 ಕ್ವಶನ್ ಮಾರ್ಕ್ ಇದೆ, ಕ್ವಶನ್ ಮಾರ್ಕಲ್ಲಿ ಯಾವುದಲ್ಲಿ ಯಾವ್ದು ಬರ್ಬೋದು ಮೇಕ್ ಕೊಟ್ಟಿರುವಂಥ ಚಿತ್ರಗಳಲ್ಲಿ, ಇದು ಪ್ಯೂರ್ ಸಿಕ್ವೆನ್ಸ್ ಆಗುತ್ತೆ. 3, 4, 5 ಇದು ಯಾವ್ದು ಬೇಕು, ಡೈಮಂಡ್ ಬೇಕು, ಕಳವರ ಬೇಕು, ಹಾರ್ಟ್ ಬೇಕು, ಇದು ಬಂದು ಇದು ಇದನ್ನು ಇಲ್ಲಿ ಯಾವುದು ಅಂತಂದರೆ 5 ಡೈಮಂಡ್ ಕೊಡಿಸ್ಕೋಬೋದು, ಕೊಡಿಸ್ಕೊಳ್ಳೋ ಅದನ್ನು ಕೊಡಿಸಿದ್ರೆ ಮಾತ್ರ ಪ್ಯೂರ್ ಸಿಕ್ವೆನ್ಸ್ ಆಗುತ್ತೆ. 3, 4 ಡೈಮಂಡ್, 5 ಕ್ವೀನ್, ಕ್ವೀನ್ ಸೆಟ್ ಆಗುತ್ತೆ. ಈಗಾಗಲೇ ನಿಮಗೆ ಗೊತ್ತಿರುವಂಥ ರಮ್ಮಿ ರೂಲ್ಸ್ಗಳ ಬಗ್ಗೆ ಇಲ್ಲಿ ಒಂದಿಷ್ಟು ಉದಾಹರಣೆಗಳನ್ನು ತೆಗೆದುಕೊಂಡಿದ್ದಾರೆ. 6, 7, 8, 9 ಪ್ಯೂರ್ ಸಿಕ್ವೆನ್ಸ್ ರನ್ನಿಂಗ್ ಕಾರ್ಡ್ಸ್, ಸೇಮ್ ಚಿತ್ರ ಎ, ಕ್ವೀನ್, ಕಿಂಗ್, ಜೋಕರ್, ಇದು ಇಂಪ್ಯೂರ್ ಸಿಕ್ವೆನ್ಸ್ ಆಗುತ್ತೆ, ಯಾಕಂದರೆ ಜೋಕರನ್ನು ತೆಗೆದುಕೊಂಡು ಜೋಕರ್ ಇಲ್ಲಿಕ್ಕಂದರೆ ಪ್ಯೂರ್ ಸಿಕ್ವೆನ್ಸ್ ಆಗುತ್ತೆ, ಜೋಕರ್ ತೆಗೆದುಕೊಂಡ್ರೆ ಇಂಪ್ಯೂರ್ ಸಿಕ್ವೆನ್ಸ್. ಸೆಟ್ ಎ ಸೇಮ್ ಫೇಸ್ ವ್ಯಾಲ್ಯೂ ಇದೆ, ಡಿಫ್ರೆಂಟ್ ಚಿತ್ರಗಳ ಸೆಟ್ ಆಗುತ್ತೆ. ಇದು ಇನ್ವ್ಯಾಲಿಡ್ ಸೆಟ್ ಆಗುತ್ತೆ, ಯಾಕಂದರೆ ಕ್ವೀನ್, ಕ್ವೀನ್,
ಏಳು ಬೇರೆ ಬೇರೆ ಫೇಸ್ಗಳು ಡಿಫ್ರೆಂಟ್ ಫೇಸ್ಗಳು, ಆದರೆ ಇದನ್ನು ಒಳ್ಳೆ ಸಟ್ ಈ ರೀತಿಯಾಗಿ ನಾವು ಮಾಡ್ಕೊತ ಹೋದರೆ ಪ್ರಾಕ್ಟೀಸ್ ಆಗುತ್ತೆ. ಕೆಲವೊಂದಿಷ್ಟು ರೂಲ್ಸ್ಗಳು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇವ ಆಡ್ಕೋತ ಹೋದಂಗೆಲ್ಲ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಇದೆ, ಆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ಇನ್ನಷ್ಟು ಮಾಹಿತಿಗಳು ಸಿಗ್ತವೆ ಆ ವಿಡಿಯೋದಲ್ಲಿ. ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಮತ್ತೆ ಮತ್ತೊಂದು ವಿಡಿಯೋಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬೈ ಬೈ, ನಮಸ್ಕಾರ.